ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ. ಸೀರೆ ಕುಕ್ಕರ್ ಹಂಚಿಕೆ ಆರೋಪದ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಡಿಕೆ ಕೋಟೆಗೆ ಕಾಲಿಡೋದಕ್ಕೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಸಾಲು ಸಾಲು ಬಿಜೆಪಿ ನಾಯಕರು ಆರೋಪ ಮಾಡ್ತಾರೆ. ಪ್ಯಾರಾಮಿಲಿಟರಿ ಪಡೆಯನ್ನು ನಿಯೋಜಿಸಬೇಕು ಅಂತ ಮನವಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು. ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟರಿ ಬಂದರೆ ನ್ಯಾಯಯುತವಾದ ಚುನಾವಣೆ ನಡೆಯುತ್ತೆ. ಇಲ್ಲಾಂದರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ KGಹಳ್ಳಿ DGಹಳ್ಳಿ ಆಗಿ ಇಲ್ಲಿ ಎಷ್ಟು ಹೆಣಗಳು ಉರುಳಿಸ್ತಾರೋ ಗೊತ್ತಿಲ್ಲ. ಅದಂತೂ ಖಂಡಿತ ಆಗತ್ತೆ. ನೋಡಿದ್ರಲ್ಲ, ಕಳೆದ ವಾರ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಡಿಕೆ ಬ್ರದರ್ಸ್ ವಿರುದ್ಧ ಗುಡುಗಿದ್ದ ಪರಿ ಇದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ KGಹಳ್ಳಿಗೆ ಹೋಲಿಸಿದ್ದ ಮುನಿರತ್ನ ನಿನ್ನೆ ಇದು ರಾಮರಾವಣರ ಚುನಾವಣೆ ಎಂದಿದ್ದರು. ಇದೀಗ ಮುನಿರತ್ನ ಕೂಗಿಗೆ ಮತ್ತಷ್ಟು ಬಿಜೆಪಿ ನಾಯಕರು ದನಿಗೂಡಿಸಿದ್ದಾರೆ. ಡಿಕೆ ಬ್ರದರ್ಸ್ ಕೋಟೆಯಲ್ಲಿ ಭಯದ ವಾತಾವರಣವಿದೆಯಾ? ಬೆಂಗಳೂರು ಗ್ರಾಮಾಂತರಕ್ಕೆ ಪ್ಯಾರಾಮಿಲಿಟರಿ ಬೇಕೆಂದ ಬಿಜೆಪಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿಕೆ ಬ್ರದರ್ಸ್ ತವರು ಕ್ಷೇತ್ರ. ಕೆಲ ವರ್ಷಗಳಿಂದ ಗಟ್ಟಿಯಾಗಿ ಬೇರಿರುವ ಬಂಡೆಯನ್ನ ಛಿದ್ರಗೊಳಿಸಲು ದಳ ಕಮಲ ಮೈತ್ರಿ ಸೇನೆ ತಂತ್ರ ಹೆಣೆದಿದೆ. ಆದ್ರೆ ಡಿಕೆ ಕೋಟೆಗೆ ಕಾಲಿಡಲು ಬಿಜೆಪಿಗೆ ಭಯ ಕಾಡ್ತಿದೆಯಂತೆ. ಹೀಗಂತ ಆರೋಪ ಮಾಡಿರೋದು ವಿಪಕ್ಷ ನಾಯಕ ಆರ್ ಅಶೋಕ್. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ರು. ಬೆಂಗಳೂರು ಗ್ರಾಮಾಂತರ ಸೂಕ್ಷ್ಮ ಕ್ಷೇತ್ರವಾಗಿದ್ದು ಭಯದ ವಾತಾವರಣ ಇದೆ. ಹೀಗಾಗಿ ಕ್ಷೇತ್ರಕ್ಕೆ ಪ್ಯಾರಾಮಿಲಿಟರಿ ತರಬೇಕು. ನಮ್ಮ ಅಭ್ಯರ್ಥಿ ಸೌಮ್ಯ ಸ್ವಭಾವದವರು. ಅಂದು ವಿಧಾನಸಭೆ ಚುನಾವಣೆಯಲ್ಲಿ ಕನಕಪುರದಲ್ಲಿ ಪ್ರಚಾರಕ್ಕೆ ಹೋಗಿದ್ದಾಗ ನನಗೂ ಭಯ ಆವರಿಸಿತ್ತು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈ ಕುಕ್ಕರು, ಸೀರೆ, ಬಾಟ್ಲಿ ಇವೆಲ್ಲ ಹಂಚ್ತಾ ಇರೋದು ಪತ್ರಿಕೆಯಲ್ಲೂ ಬಂದಿದೆ, ಸೀಜು ಮಾಡಿದ್ದಾರೆ. ಚುನಾವಣಾ ಆಯೋಗ ಕೂಡಲೇ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ. JDS ಕೂಡ NDA ಪಾರ್ಟ್ನರ್ ಆಗಿರೋದಂತ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಕೂಡಲೇ ಅಲ್ಲಿ ಒಂದು ಸೆನ್ಸಿಟಿವ್ ಕ್ಷೇತ್ರ ಅದು, ಯಾಕಂದರೆ ಅಲ್ಲಿ ಯಾವ ರೀತಿ ದೌರ್ಜನ್ಯಗಳು ನಡೆಯುತ್ತೆ ಅನ್ನೋದು ಜಗಜ್ಜಾಹಿರಾತ. ಬೆಂಗಳೂರು ಗ್ರಾಮಾಂತರದಲ್ಲಿ ದೌರ್ಜನ್ಯ ಅನ್ನೋದು ಜಗಜ್ಜಾಹಿರಾತ. ಅದನ್ನ ತಡಿಬೇಕು. ಅಲ್ಲಿಗೆ ಪ್ಯಾರಾಮಿಲಿಟರಿ ಫೋರ್ಸಸ್ ಹಾಕುವಂತದಕ್ಕೂ ನಾವು ಚುನಾವಣಾ ಆಯೋಗಕ್ಕೆ ವಿನಂತಿಯನ್ನ ನಾವು ಮಾಡೋರಿದ್ದೇವೆ. ನಾವು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಗೆಲ್ಲುವ ವಿಶ್ವಾಸ. ಡಾಕ್ಟರ್ CN ಮಂಜುನಾಥ್ ಗೆಲ್ತಾರೆ ಎಂದ ಅಶೋಕ್. ಇನ್ನು ದೇಶಾದ್ಯಂತ ಮೋದಿ ಅಲೆ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರವನ್ನ ಮಾತ್ರ ಗೆದ್ದಿತ್ತು. ಕಾಂಗ್ರೆಸ್ಸಿಗರ ದೌರ್ಜನ್ಯದ ಆಡಳಿತದಿಂದ ಈ ಬಾರಿ ಅದು ಕೂಡ ಕೈತಪ್ಪಲಿದೆ. ಡಾಕ್ಟರ್ CN ಮಂಜುನಾಥ್ ಗೆಲುವಿನ ಅಲೆ ಇದೆ ಎಂದು ಆರ್ ಅಶೋಕ್ ಹೇಳಿದ್ರು. JDS ಕಾಂಗ್ರೆಸ್ ಎರಡೂ ಪಾರ್ಟಿ ಒಂದಾಗಿ, ಎರಡೂ ಕಾರ್ಯಕರ್ತರು ಒಂದಾಗಿ ನಿಂತಾಗ ಕೂಡ ಕಾಂಗ್ರೆಸ್ಗೆ ದೃಷ್ಟಿಗೆ ಒಂದೇ ಸೀಟ್ ಬಂದಿದ್ದು. ಈ ಸರಿ ಆ ದೃಷ್ಟಿ ಸೀಟನು ಹೋಗೋ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಅಲೆ ಇದೆ, ಮೋದಿಯವರದು ಅದಕ್ಕೆ ಅಲೆ ಸೇರಿದೆ. ಒಳ್ಳೆಯವರ ಕೆಟ್ಟವರ ಅನ್ನೋ ಬಗ್ಗೆ ಈ ಚರ್ಚೆ ನಡೀತಾ ಇದೆ ಅಲ್ಲಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದಿವೆ. ಬಿಜೆಪಿ ನಾಯಕರ ಆರೋಪಕ್ಕೆ ಡಿಕೆ ಬ್ರದರ್ಸ್ ರಿಯಾಕ್ಷನ್ ಏನು ಅನ್ನೋದು ಕಾದು ನೋಡಬೇಕಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.